ನಸೀಬದಾಗ ಕಾಲೇಜ್ ಕಟ್ಟಿ ಹತ್ತಬೇಕು ಅನ್ನೋದು ಆ ನನ್ನ ಭಗವಂತ ಬರ್ದನ ಇಲ್ಲ ಅಂತೀನಿ. ಇದನ್ನೆಲ್ಲ ಕಣ್ಣಿಲ್ಲ ನೋಡ್ಲಾರ್ದ ನೀನಂತೂ ಈ ಜನ್ಮದಾಗ ಉದ್ಧಾರ ಹಾಕಲ್ಲ. ಸುಮ್ಮನೆ ಊರಾಗ ಸಂಧಿ ಸಂಧಿ ಯಾಕೆ ತಿರುಗಾಡ್ತಿ, ದುಡಿಯಕ್ಕೇನ್ ಬೇನೆಗೈತ್ಯಾ ಅಂತ ನನ್ನ ಚಿಂತೆ ಮಾಡಿ ಮಾಡಿ ನೆಗೆದು ಬಿದ್ದು ಹೋತ ನಮ್ಮ ಅಪ್ಪ. ಅಂದಿಗೆ ನನ್ನ ಮನಸ್ಸು ಕೆಟ್ಟ ಅನಿಸಿ ಮನೆಯಾಗ ತೊಗರಿ ಎರಡು ಗಂಟೆಗೆ ಹೋಗಿ ತೊಗರಿ ಮಾರಿದೆ. ಅವತ್ತ ಬಾಳು ಕೊಟ್ಟು ಬಸ್ ಹತ್ತಿ ನೋಡ್ರಿ, ಅಲ್ಲಿಗೆ ಹತ್ತಿ ನೋಡ್ರಿ ನಮ್ದು ಚಾನ್ಸ್. ಡ್ರೀಲರ್ ಆ್ಯಂಡ್ ಡ್ರೈವರ್, ಡ್ರೈವರ್ ಕಮ್ ಮ್ಯಾನೇಜರ್, ಮ್ಯಾನೇಜರ್ ಕಮ್ ಏಜೆಂಟ್, ಜೇಂಟಿ ಜೇಂಟ್ ಜೇಂಟಿ ಜೇಂಟ್. ತಿಂಗಳಿಗೆ ಜಳಕ ಮಾಡಿದ್ರು ಚಿಂತಿಲ್ಲ, ಒಟ್ಟು ಬೋರ್ವೆಲ್ ಗಾಡಿ ಜವಾಬ್ದಾರಿ ನಮ್ಮ ಮೇಲೆ ಐತಿ ನೋಡ್ರಿ. ಅಂತೂ ಈ ಊರು ಬಸರಾಜಪ್ಪನವ್ರ ಹೊಲ್ದಾಗ ಒಂದು ಬೋರ್ ಅಂಕರೋ ಚೆಕ್ಸ ಸಾತ್ ಮುಂದೆ ಕೈದ ನಮ್ ಕಾಯ್ಕ ಪಾಯಿಂಟ್ ಹುಡುಕ ಅಂತ ಹೋದ್ರಾಯ್ತಿ. ನಮಸ್ಕಾರ ಯಜಮಾನ್ರೆ, ಮೊಹಮ್ಮದ್ ಅಹಮದ್ಗೆ ಬಂದು ಮಾಡಿದಲ್ಲ ನಮಸ್ಕಾರ. ನಾನೆಲ್ಲ ನಿನಗೆ ಪರಿಚಯ ಆಗಿದ್ದೇನೆ ಮಹಮ್ಮದೇವ. ರೀ ಯಜಮಾನ್ರ, ಪರಿಚಯ ಇದ್ರು ಬಂತು ಇರ್ದಿದ್ರು ಬಂತು, ಇರ್ಯಾರ ಕಂಡ ತಕ್ಷಣ ಮಾಡೋ ಪದ್ಧತಿ ಐತ್ರಿ. ಏನ್ ಮಾಡೋದಪ್ಪ? ನಮಸ್ಕಾರ ರೀ. ನಮಸ್ಕಾರ ರೀ ಮಹಮ್ಮದೇವ. ಏ ಒಳ್ಳೆ ಪದ್ಧತಿ ಐತಿಯಪ್ಪ, ನಿನ್ನಂತ ಪುಣ್ಯಾತ್ಮರು ಇರೋದ್ರಂದ್ರೆ ವರ್ಷ ಮೂರು ಬಾರಿ ಮಳೆ ಹಾಕತ್ತೈತಿ ನೋಡು. ಇಲ್ಲಂದ್ರ ಮಳೆ ಕಾಣದ ಒಂದೊಂದ್ ಇಲ್ಲಿ ಕುಂತವಲ್ಲ ನೆಗದು ಬಿದ್ದು ಹತ್ತದ್ದು ಅಂದಂಗ ಇರ್ಲಿ ಬಿಡ್ಲತ್ತಮ್ಮ. ನಿನ್ನ ಹೆಸರಲ್ಲಿ ನೋಡ್ರಿ ಯಜಮಾನ್ರ, ನಮ್ಮ ಹೆಸರು ಸಂಗಮನಾಥ ಅಂತ. ಪ್ರೀತಿಯಿಂದ ಡ್ರೀಲರ್ ಸಂಘ, ಡ್ರೀಲರ್ ಸಂಘ ಅಂತ ಕರೀತಾರೆ. ಕರಿಯರ ಡ್ರೀಲರ್ ಸಂಘ ಮಾಮ ಅಂತನೂ ಕರೀತಾರೆ. ಹೆಸರೇನು ಸೂಪರ್ ಐತಿ ಯಜಮಾನ್ರ. ನೀವಿನ ಹಳೆ ಕಾಲದಾಗ ಉಳಿದ್ರಿ. ಡ್ರೀಲರ್ ಅಂದ್ರ ಸ್ಟ್ಯಾಂಡ್ ಇನ್ ಮ್ಯಾನ್ ಇದ್ಕೊಂಡು ಒಂದು ರೋಟೇಷನ್ ಲಿವರ್, ಇನ್ನೊಂದು ಅಪ್ ಡೌನ್ ಲಿವರ್, ಎರಡು ಹಿಡ್ಕಂದ ಡ್ರೀಲಿಂಗ್ ಮಾಡೋದ್ರಿ. ಡ್ರೀಲಿಂಗ್ ಮಾಡದ. ಓಹೋ ಒಳ್ಳೆ. ಓಹೋ ಬೋರ್ವೆಲ್ ಡ್ರಿಲ್ಲಿಂಗ್ ಅಂದಂಗ ಆಯ್ತಾ? ಇವತ್ತಿಗೆ ಹತ್ತದ್ನೈದು ದಿವಸ ಆಯ್ತು ಮರ ಬೋರ್ವೆಲ್ ಗಾಡಿ ಹುಡುಕಾಡಕತ್ತೀನಿ. ಸಿಗವಂದು ನಾನ ಬಂದಿ. ನೀನ್ ಆಯ್ತಲ್ಲಿ ಬಂದಿ ಅಂದ್ರೆ ಎಲ್ಲ ಚಲೋ ಆಯ್ತು ನೋಡಿ. ನೀವು ಒಡಿಸೋ ಮುಖಾಂತರ ಮಾಡ್ರಿ ಸ್ವಲ್ಪ ಚಂದಾಗಿ ಮಾತಾಡಲಿ ರೀ ಯಜಮಾನ್ರ. ಬೋರ್ ಕೊರ್ಸ್ಬೇಕಂತ ಕೇಳಿದೆ. ಬೋರ್ ಕೊರ್ಸ್ಬೇಕಂತ ಕೇಳ್ತಲ್ಲ. ನಮ್ಮ ಹೊಲ್ದಾಗ ಎಲ್ಲ ಬೆಳಿ ಒಣಗೇ ಬಿಡುತ್ತೆ ಎಮ್ಮದೇವ. ಮಾಡು ಒಟ್ಟು ಬೋರ್ ಮಾತ್ರ ಸಕ್ಸಸ್ ಮಾಡಿಕೊಳ್ಳಿ ಅಪ್ಪ. ರೀ ಯಜಮಾನ್ರ ನೀವು ಹೂ ಅಂದ್ರೆ ಸಾಕಿನ ಗಾಡಿ ಬಂದು ನಿಮ್ಮ ಹೊಲದಾಗ ನಿಂದಿರ್ತೈತೆ. ನಿಮ್ಮ ಸಲುವಾಗಿ ವಿಶ್ವ ಪ್ರಯತ್ನ ಮಾಡಿ ಬೋರ್ ಸಕ್ಸಸ್ ಮಾಡಿ ಕೊಡ್ತೀನಿ ತಗೊಂಡ್ರಿ. ಇರ್ಲಿ ಬಿಡ್ಲಿ ಅದೆಲ್ಲ. ಅಂದಂಗ ಎಷ್ಟು ಮಾಡಿದೆ ರೇಟ್ ನೀನು ಗಾಡಿಗೆ? ರೇಟ್ರ ನೋಡ್ರಿ, ಒಂದು ಪೀಟಿಗೆ 90 ರೂಪಾಯಿದಂಗ ಹೊಡೆದೀನಿ. ನಿಮಗಂತ 5 ರೂಪಾಯಿ ಕಡಿಮೆ ಮಾಡಿ 85 ರೂಪಾಯಿದಂಗ ಹೊಡಿತೀನಿ ತಗೊಳ್ರಿ. ಮಗನ ಹಿಂದ ತಗದ್ ಮುಂದದ್ ಬುದ್ಧಿದಂಗ ಆಯ್ತು. ಏನ್ ಮಗ 5 ರೂಪಾಯಿ ಕಡಿಮೆ ಮಾಡಿ ಅಲ್ಲ ಹೆಂಗ ಮಾಡ್ತೀವಿ ನೋಡಿ. ಇರ್ಲಿ ಬಿಡಲಿ ಅಮ್ಮದೇವ. ಸ್ವಲ್ಪ ರೈತ ಬಹಳ ತ್ರಾಸಿನಾಗದಲ್ಲಿ ಈಗ ಸ್ವಲ್ಪ ಕಡಿಮೆ ಮಾಡಿಕೆ ಮಾಡಿಲಿ ಅಪ್ಪ. ನಮಗೂ ಅನುಕೂಲ ಆಗತ್ತೆ, ನಿನಗೂ ಅನುಕೂಲ ಆಗತ್ತೆ ಅಮ್ಮದೇವ. ನೋಡಲಿ ಹಂಗ ಮಾಡೋಣ. ಅಯ್ಯೋ ಶಿವನ, ನೀವು ತ್ರಾಸ ಐತ್ರಿ ನೋಡ್ರಿ. ಇಲ್ಲಿ ನಮ್ ಸರ್ಕಾರನ ಬೆಳಕ್ ಕರೆದ್ರಾಗ ಮುಂಜಾನೆ ರೇಟ್ ಚಂಜ್ ಇಕ್ಕಿರಂಗಿಲ್ಲ, ಚಂಜಲ್ ರೇಟ್ ಮುಂಜಾನೆ ಇರಂಗಿಲ್ಲ. ಇರ್ಲಿ ಬಿಡ್ರಿ ಯಜಮಾನ್ರ, ಮಗನ ಪಾಯಿಂಟ್ ಮಾಡಣ, ಆಮೇಲೆ ಹೆಚ್ಚು ಕಮ್ಮಿ ರೇಟ್ ಆಗತ್ತೆ. Thank you.
ಪ್ರಪೋಸ್ ಮಾಡಿಲ್ಲ ಹಾಕಿಕೊಂಡು ಬದುಕಿಲ್ಲ. ಇವತ್ತು ಈ ನನ್ನ ಮಗ ಎದುರಾಗಿ ನಂದ ಮೇಲೆ ಅವನಿಗೆ ಸರಿಯಾಗಿ ಒತ್ತು ಬುದ್ಧಿ ಕಲಿಸ್ತೀನಿ. ಆ ಪದ್ಮಾಸ ನನ್ನ ಮಗನಿಗೆ ತಿರುಪತಿ ಎಲ್ಲಿ ಅದ ತಿರುಪತಿ ಅವ್ರ ಈ ಹುಡುಗಿ ನಿಮಗೆ ಏನಾಗಬೇಕು ಇವಳ ಕಾಸ ಕಾಸ ನಮ್ಮ ಅಕ್ಕನ ಮಗಳು ಒಳ್ಳೆ ಮದ್ಯಾವ ಈಗ ಚಿಕ್ಕವಳಿದ್ದಾಗ ಅಕ್ಕ ಪಾಠ ಕಂಡು ಬಟ್ಲಿಲ್ಲ ಸಾಕಿ ಬಯಸಿದ್ದೇನೆ ಮುಂದಕ್ಕ ನಾಲಾ ಬದಿ ಅಕ್ಕನ ಒಳ್ಳೆ ಮದ್ಯಾವ ಮೈತ್ರೋ ಅಪ್ಪ ನಮ್ಮದು ಅಂದ್ರೆ ನಿಮ್ಮ ಆಸ್ತಿ ನಮ್ಮ ಮತ್ತೊಬ್ಬರಿಗೆ ಯಾಕೆ ಅನುಭವ ಸಾಕ್ಬಿಡ್ಬೇಕಂತ ನೀವು ಮದುವೆ ಮಾಡ್ಕೊಂಬನ ತೀರ್ಮಾನ ಮಾಡ್ರಿ ಅಣ್ಣ ಇವ್ರು ಯಾರು ಹೊಸಬ್ರು ಕಂಡಂಗೆ ಕಾಣ್ತಾರ
ಕಂಪನಿಯವರು ನನ್ನ ಮಲಕ್ಕೇನು ಮಾಡ್ತಾರಂತ ಮಗ ಏನ್ ಮಾಡ್ತಾರಂತ ಮಾಡ್ತಾರಂತ. ನೀರಿನ ಸಂಬಂಧ ಬಸ್ ಸ್ಟ್ಯಾಂಡ್ ಬಜಾರ್ ತಿರುಗತಿ ನಮ್ಮ ಹೊಲಕ್ಕ ಒಂದು ದೊಡ್ಡದ ಬೋರ್ ಹಾಕಿಸ್ಬಿಡ. ನೀನು ಮನ್ಯಾಗ ಆರಾಮ ಜೀವನ ಮಾಡಕತ್ತಿ, ನಾನು ಕೈಪರ ಮಾಡ್ಕೊಂಡು ಹಿಂಗೋಗಿ ಹಿಂಗ ಬಂದ್ಬಿಡ್ತೀನಿ. ಅರೆ ಅದು ಹುಡುಗಿನ ಸಂಧಿ ಗೊಂದಿ ತಿರುಗಾಡೋದಕ್ಕೆ ಕಳಿಸುವ ಮಗ ಆಗಿರ್ಬೇಕಂತೀನಿ. ಒಂದು ಗುಲಾಬಿ ಅಂತ ನಿನ್ನ ಮಗ ಬಿಸಿಲಿಗೆ ಬಾಡಿ ಹೋಗಿತ್ತು ಹಂಗಿಲ್ಲ. ನಾನು ಈಗಲೇ ನಮ್ಮ ದೇವತಾತದ್ರ ಅಂತಕ್ಕೆ ಹೋಗಿ ಮುಹೂರ್ತ ಚಲೋ ಇದ್ದೆಲ್ಲ ಕೇಳ್ಕೊಂಡು ಬರ್ತೀನಿ. ಏ ತಮ್ಮ ಡ್ರಿಲ್ಲರ್, ನಾನು ಫೋನ್ ಮಾಡಿದ ತಕ್ಷಣ ನಿನ್ನ ಗಾಡಿ ಎತ್ಕೊಂಡು ಬಂದ್ಬಿಡಲೆ. ಅವಶ್ಯವಾಗಿ ಫೋನ್ ಮಾಡ್ರಿ, ಗಾಡಿ ತಕ್ಷಣ ಅಂತ ಬಂದ್ಬಿಡ್ತೀನಿ. ರಂಗಿಲ್ಲ ನಿಮ್ಮ ಮನೆಗೆ ಹೋಗವ, ಎಲ್ಲಿ ಕಾಯಿ ಉದಿನ ಕೊಟ್ಟಿ ಪೂ ಏನೇನು ಬೇಕು ಎಲ್ಲ ಪೂಜೆಕ್ಕೆಲ್ಲ ರೆಡಿ ಮಾಡವ, ಹೋಗಿ ಬರ್ತೀನಿ. ಬರಲ ಭಾಳ ತಿಂದ್ರೆ ಬಿಡವ ಹಿಂಗ್ ಕೂಡ ಮಾಡಿ ಸಿಕ್ಕಳ ಅಂತೇಳಿ. ನಿಮ್ಮ ಹೊಲ ಯಾವ ಕಡೆ ಐತ್ರಿ? ರಂಗಿಲ್ಲ ಬರ್ರಿ ತೋರಿಸ್ತೇನೆ, ನೀ ತೋರಿಸ್ತೀನಿ, ನೀವ್ ನೋಡ್ತೀವಲ್ಲ ನಾ ಯಾಕೆ ಬಿಡಕ್ಕ ಹೋಗಿ? ನಾನ್ ನೋಡಕ್ಕ ಬಂದಿನಿ. ಇಲ್ಲೇ ಇದ್ರ ಬಾಗಿಲದ ಹೋರ್ ಯಾರಿ ಅಲ್ಲಿ ಉದ್ದಕ್ಕ ಬೆಳೆದು ನಿಂತಾವ್ರಿ, ಮಿರಿ 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 ಅಂತ ಮತ್ತೆ ನಿಮ್ ಗಾಡಿ ಗಾಲಿ ಹೋಗುವಷ್ಟು ಪವರ್ ಐತಿಲ್ಲ. ಫುಲ್ ಪವರ್ ಐತೆ, ಅಂತ ಪವರ್ ಇದ್ದ ಗಾಡಿನ ನಮಗೂ ಬೇಕಾಗ್ಯವ್ರಿ ನಮ್ಮ ಹೊಲಕ್ಕ. ನನಗ್ ಪವರ್ ಡಬ್ಬಲ್ ಸೂಪರ್ ಐತೆ, ಎಲ್ಲಾ ಗಾಡಿಯಾಗ 3-6 inches ಬಿಟ್ಟಿರ್ತಾವ. ಆದ್ರ ನಮ್ಮದ ಹಂಗಲ್ಲ, 9 inches ಗೂಟ ಅಲ್ಲ, 9 inches ಬಿಟ್ಟು ಚಂದ ಮಾತಾಡಕಲ್ಲಿ 9 inches ಬಿಟ್ಟು ಅಲ್ಲಿ ಮಿಸ್ಟೇಕ್ ಆಗ್ತಿರ್ತಾವ ಹಂಗಂಗ ಸ್ವಲ್ಪ ಅಡ್ಜಸ್ಟ್ ಮಾಡಿಕೆ. ಮೊದಲ ಇಳಿಸಿ ಗಾಡಿ ಸ್ಟಾರ್ಟ್ ಮಾಡಿದ್ರ ಒಂದ್ ತಾಸಿನಾಗ ಗುದ್ದಿದ್ದ ಮುಂದ ಕೂಡ ಕಿತ್ತಬೇಕು. ಹಂಗೈತಿ ನಮ್ಮ ಗಾಡಿ ಪವರ್, ನಮಗೂ ಬೇಕಾಗ್ಯವು. ಮತ್ತೆ ನಾವು ಗಾಡಿ ಇಟ್ಟಿರೋದ ನಿಮ್ಮಂತ ಸಲುವಾಗಿ ಕಣ್ರಿ, ನಾವು ಗಾಡಿ ಹೇಳೋದ ನಿಮ್ಮಂತ ಬಕರಗಳಿಗ್ರಿ. ಬಕರಲ್ರಿ ಮತ್ ಯಾರ್ರಿ ನೋಡ್ರಿ ಹಂಗ ಹೋಯ್ತಿವ್ ಬೋರ್ ಅಂತ. ಹೌದಾರಿ, ಮತ್ತ ಹಂಗೇಂದ್ರ ಮತ್ ಯಾಕ್ರ ಮಾಡ್ತೀರಿ? ಬರ್ರಿ ಮಮ್ಮ ನಮ್ಮ ಹೊಲ ತೋರಿಸ್ತೀನಿ. ನಡ್ರಿ ತೋರ್ಸ್ ನಡ್ರಿ ತೋರಿಸ್ ಹಂಗ ಬರ್ಲಿ ತೋರ್ಸಿ ಮಾತಾಡಿ ಒಂಬತ್ತ ಸಂಗೀತ